ಎಲ್ಲಿ ನೋಡಿದ್ರು ಇದ್ರದೇ ಮಮ್ಮ ನೈಸ್ ರಿವ್ಯೂಸ್ ಟ್ವೆಂಟಿ ಟೂ ಮೂವೀಸ್ ಆದರೂ ನಿಮ್ಮ ಟೆನ್ಷನ್ ನನಗೆ ನೆಕ್ಸ್ಟ್ ಮಂತ್ ಫಸ್ಟ್ ಮೂವಿ ರಿಲೀಸ್ ಆಗ್ತದೆ ನಿನಗೆ ಇವಾಗಲ್ಲ ನಿನಗೂ ಒಂದು ಹತ್ತು ಹದಿನೈದು ಸಿನಿಮಾ ಇಪ್ಪತ್ತೈದು ನೂರು ಸಿನಿಮಾ ಆದ್ಮೇಲೆ ನಿಮ್ಗೆ ಅದೇ ಟೆನ್ಷನ್ ಇರುತ್ತೆ ಯಾಕೆ ಏನು ಮಾಡೋಕ್ಕಲ್ಲ ಯಾಕಂದ್ರೆ ಸತಿ ನಾವು ಏನೋ ಒಂದು ಕಮಿಟ್ ಮಾಡಿ ನಾವು ವರ್ಕ್ ಮಾಡಿಬಿಟ್ರೆ ಇಷ್ಟ ಆಗ್ಬಿಟ್ರೆ ಆ ಸಬ್ಜೆಕ್ಟು ಆ ಸಬ್ಜೆಕ್ಟ್ ಮಾಡಿ ಇದು ಮಾಡೋವರೆಗೂ ಎಲ್ರಿಗೂ ಭಯ ಇರುತ್ತೆ ಹೇಳ್ತಾರೆ ಭಯ ಭಯ ಪಟ್ಕೊಬೇಡಿ ನಿಮ್ಗೆ ಏನು ಸರ್ ಭಯ ಅಂತ ಫಸ್ಟ್ ಸಿನಿಮಾ ಆಗಲಿ ನೂರು ಸಿನಿಮಾ ಆಗಲಿ ಈ ಭಯ ಅನ್ನೋದು ಅನ್ನೋದಿರಬೇಕು ಯಾವ ಲೈಫ್ಲಿ ಯು ಶುಡ್ ಬಿ ಅಯ್ಯೋ ಹೆಂಗ್ ಅನ್ಕೋಬೋದು ವಿ ಕ್ಯಾನ್ ಬಿ ಓಡ್ಕೊ ವಿ ಕ್ಯಾನ್ ಬಿ ಕಾನ್ಫಿಡೆಂಟ್ ಬಟ್ ನೀವು ಹೆಂಗೆ ಇದು ಮಾಡ್ತೀರ ಮಾಮೂಲಿ ಆಫ್ಟರ್ ಒನ್ ಮೂವಿ ಓಕೆ ಡೆಬ್ಯೂ ಆದಮೇಲೆ ಇಷ್ಟು ಸೋ ಮೆನಿ ಮೂವಿ ಸೋ ಮೆನಿ ಕ್ಯಾರೆಕ್ಟರ್ಸ್ ಯುವ್ ಡನ್ ಒನ್ ಟ್ವೆಂಟಿ ಟೂ ಮೂವೀಸ್ ಆಗಿದೆ ಆ ಹೌ ಡು ಯು ಇದನ್ನ ಹುಮ್ಮಸ್ನ ಮತ್ತೆ ಮತ್ತೆ ಹೇಗ್ ಮಾಮತ್ತು ಎಕ್ಸೈಟ್ಮೆಂಟು ಹೊಸ ಕ್ಯಾರೆಕ್ಟರ್ಸ್ ಮಾಡ್ತಾನೆ ಇರ್ತೀರ ನನಗೆ ಐ ಥಿಂಕ್ ಡೈರೆಕ್ಟರ್ಸ್ ದೇ ಆರ್ ದೇ ವಿಲ್ ಗೆಟ್ ದ ಏನಂತೀವಿ ಸಬ್ಜೆಕ್ಟ್ಸ್ ತಗೊಂಬರ್ತೇವೆ ದೇ ಆ ಹೋಪ್ ಇಟ್ಕೋಬೇಕಾರೆ ಒಂದು ಸತಿ ನನ್ನ ಕರಿಯರ್ಲೂ ಬ ಯೂಶುವಲ್ ಸಬ್ಜೆಕ್ಟ್ಸೆ ಮಾಡ್ಕೊಂಡಿದ್ದು ಇದ್ದಿದ್ದು ಉಂಟು ಟೈಮ್ಸ್ ಒಂದು ಬಿಲಿಯನ್ ಸಬ್ಜೆಕ್ಟ್ ಬರುತ್ತೆ ಆ ರೀತಿ ಸಬ್ಜೆಕ್ಟ್ ನೋಡೋಕೆ ನನ್ನ ಕರಿಯರ್ ಸ್ಪ್ಯಾನಿ ತುಂಬ ಇದೆ ಸೆಂಟ್ರಲ್ ಯೂಶುವಲ್ ಸಬ್ಜೆಕ್ಟ್ ಮಾಡ್ಬೇಕಾದ್ರೆ ಸಾರ್ವಭೌಮ ಅಂತ ಒಂದು ಸಿನಿಮಾ ಮಾಡಿದೆ ದೆನ್ ಅಗೇನ್ ಜೋಗಿ ಅಂತ ಒಂದು ಸಿನಿಮಾ ಅಗೇನ್ ಅಲ್ಲಿ ಸಂತ ಅದಾದಮೇಲೆ ಮೈಲಾರಿ ಸೆಂಟ್ರಲ್ಲಿ ಮಾದೇಶ್ ಅಂತ ಒಂದು ಫಿಲಮ್ ಮಾಡಿದೆ ದೆನ್ ಜೋಗಿ ಬಂತು ಜೋಗಿಗೆ ಆದ್ಮೇಲೆ ಹಂಗೇನು ಮೈಲಾರಿ ಆಯಿತು ಮೈಲಾರಿ ಆಗ್ತಿದ್ದಂಗೆ ಕಡ್ಡಿಪುಡಿ ಬಜರಂಗಿ ಈ ಸಹ ಬಜರಂಗಿ ಸ್ಟಾರ್ಟೆಡ್ ತಾತಾಸ್ ಮೂವಿ ವಾಟ್ ನಿಮ್ಗೆ ಯಾವ್ದು ಇಷ್ಟ ಮಾಡಬೇಕು ಮೈಥಾಲಜಿ ಅಪ್ಪ ತುಂಬಾ ತುಂಬ ಇಷ್ಟ ಅದು ಭಕ್ತ ಕುಂಬಾರ ಆ ಥರ ಸ್ಟೈಲ್ ಸಿನಿಮಾ ಮಾಡ್ಬೇಕನ್ನಿಸ್ತ ಅದಕ್ಕೆ ಒಂದ್ಸತಿ ನಂಗೆ ಹೇಳು ಇದ್ದೆ ಭಕ್ತ ಕುಂಬಾರನೇ ಮಾಡಿದ್ರು ನಂಗೆ ಇಷ್ಟ ಅಂತ ನಿಮ್ಮ ಫೇವ್ರೆಟ್ ಮೂವಿ ಮಮ್ಮ ತಾತಂದು ತುಂಬ ಇದೆ ನೀವು ನೋಡ್ತಾನೆ ಫಿಲ್ಮ್ ಅಪ್ಪು ಮಾಮಾಸ್ ಅಪ್ಪುದು ಅರಸು ತುಂಬ ಇಷ್ಟ ಐ ತಿಂಕ್ ಮಿಲನ ಓಕೆ ರಾಜ್ಕುಮಾರ್ ಓಕೆ ಅಂಡ್ ಇವದು ರಾಘಮನವರು ರಾಘುವುದು ನಂಜುಂಡಿ ಕಲ್ಯಾಣ ದೆನ್ ಖಂಡಿತ ಬರ್ತೀನಿ ನಂಜುಂಡಿ ಕಲ್ಯಾಣ ಗಜಪತಿ ಗಜಪತಿ ಗೊಬ್ಬಂಗ ಹ್ಯೂಮರ್ ತುಂಬ ಚೆನ್ನಾಗಿ ಮಾಡ್ತಾನೆ ಐ ತಿಂಕ್ ನಿಮ್ದು ಮಮ್ಮ ನಿಮ್ಗೆ ಇಷ್ಟ ಆಯಿತು ಲೈಕ್ ನನ್ನದು ಪರ್ಫಾರ್ಮೆನ್ಸ್ ನನಗೆ ಇದೆಲ್ಲ ತುಂಬ ಇಷ್ಟ ಸಕದ ಮಾಡಿದೆ ನಾನು ನಿಮ್ಗೆ ನನ್ನ ಸಿನಿಮಾ ಬಗ್ಗೆ ನಾನು ಪರ್ಫಾರ್ಮೆನ್ಸ್ ಹಿಂಗೆ ನನಗೆ ನನ್ನ ಅಸೆಸ್ ಮಾಡೋದು ಕಷ್ಟ ದಟ್ಸ್ ವೈ ಲಿಮಿಟ್ ಟು ಅದರ್ಸ್ ಹೌ ಡಿಡ್ ಐ ಡು ಅನ್ನೋದು ಅವ್ರು ಅವಾಗ ಅವಾಗ ಕೇಳ್ತಾರೆ ಹೆಂಗಿತ್ತು ಓಕೆನಾ ಏನ ಬಟ್ ಹಂಗೆ ನೋಡೋಕಂದ್ರೆ ಸ್ವಲ್ಪ ನನಗೆ ನನಗೆ ಜಾಲ್ ಇಷ್ಟ ಆಗಿದೆ ಅಂದರೆ ಚಿಗರ್ದಿ ಕನಸು ಆತ್ಮ ಸೂಪರ್ ವೆರಿ ಗುಡ್ ಯಾಕಂದರೆ ಲಾಟ್ ಆಫ್ ಟ್ರೂತ್ ಆ್ಯಂಡ್ ರಿಯಾಲಿಟಿ ಬಜರಂಗಿ ಟೂ ಅಲ್ಲಿ ನಿಮಗೆ ವಾಟ್ ಅನಿಸಿದ್ದು ಈ ಸೀನ್ ನನಗೆ ತುಂಬ ಕಷ್ಟ ಆಯಿತು ಮಾಡೋಕ್ಕೆ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಐ ಮೀನ್ ಯಾ ಅಷ್ಟು ಅನಿಸಲ್ಲ ಬಟ್ ಯಾವುದಾದ್ರು ಯಾಕಂದರೆ ಕಷ್ಟ ಅಂತ ಅಲ್ಲ ಇಟ್ಸ್ ನಾಟ್ ಡಿಫಿಕಲ್ಟ್ ಅನ್ನೋದಕ್ಕಿಂತ ಹೆಚ್ಚು ನನಗೆ ಆಪ ಸರ್ಜರಿ ಆಗಿತ್ತಲ್ಲ ಸರ್ಜರಿ ಆಗಿ ಬಂದ ಮೇಲೆ ಆ್ಯಕ್ಷನ್ ಬ್ಲಾಕ್ಸ್ ಎಲ್ಲ ಇರೋದ್ರಿಂದ ಸ್ವಲ್ಪ ಅಯ್ಯೋ ಇದು ಏನು ಕರೆಕ್ಟಾಗಿ ಬಿಡ್ಬೋದಾ ಇಲ್ವಾ ಏನಾದರೂ ಟಕ್ ಅಂತ ಎಲ್ಲ ಬಿದ್ದುಬಿಟ್ರೆ ಏನಾಗುತ್ತೆ ಕೈ ಅನ್ನೋದು ಒಂದೊಂದು ತಲೆ ಮೇಲೆ ಓಡ್ತಾ ಇತ್ತು ಯಾಕೆ ಬಂದು ಜುಲೈಲಿ ಸರ್ಜರಿ ಆಯಿತು ಆಗಸ್ಟ್ ಆಗಸ್ಟ್ ಒನ್ ಮಂತು ಸೆಪ್ಟೆಂಬರ್ ಇದು ಶೂಟ್ ಆಗೋದು ಶೂಟ್ ಶಾರ್ಟ್ ಆಗೋದು ಅಥವಾ ಸೀನಿಕ್ಕಾಗಿ ನೋಡಬೇಕಂದ್ರೆ ಏನು ಭಯ ಇಲ್ಲ ಏನಿದೆ ಅದು ಅದರಲ್ಲಿ ಭಾಳ ಬ್ಯೂಟಿಫುಲ್ ಸೀನ್ಸ್ ಇದೆ ಒಂದು ಜೀವನಕ್ಕೆ ಪ್ರಕೃತಿ ಎಷ್ಟು ಮುಖ್ಯ ಸೊ ಫಾರ್ ಅ ಲೈಫ್ ನೇಚರ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಆ ನೇಚರ್ ಆ್ಯಂಡ್ ಲೈಫ್ಗೂ ಮಧ್ಯೆ ನಿಂತ್ಕೊಳ್ಳೋದೇ ಹೀರೋ ಕ್ಯಾರೆಕ್ಟ್ರ್ ಭಜರಂಗಿ ಕ್ಯಾರೆಕ್ಟ್ರು ಅದೇ ಬ್ರಿಡ್ಜ್ ಸೊ ದಟ್ ಈಸ್ ದಟ್ ವಾಸ್ ಆಗಿದೆ ಅದು ಅದು ಆ ಫಿಲಾಸಫಿನ ಭಾಳ ಎಂಟರ್ಟೈನಿಂಗ್ ಆಗಿ ಆ್ಯಂಡ್ ವಿತ್ ಲಾಟ್ ಆಫ್ ವಿಜುವಲ್ ಎಫೆಕ್ಟ್ಸ್ ಮಾಡಿದ್ರಿಂದ ಸೊ ತೊಂದರೆ ಅಂತ ಏನಿಲ್ಲ ಈ ಕಷ್ಟ ಇಷ್ಟ ಅನ್ನೋದಕ್ಕಿಂತ ಏನಂದರೆ ಬೇರೆ ಜೊತೆಲ್ಲ ನಾವು ಎಲ್ಲ ಎಲ್ಲರಿಗೂ ನಾವು ಕಾಪರೇಟ್ ಮಾಡಬೇಕು ಇವನ್ ಫ್ರಮ್ ವಿಲನ್ ಕ್ಯಾರೆಕ್ಟರ್ ಹಿಡ್ದು ಯಾಕಂದರೆ ಅವ್ರದ್ದು ಅಷ್ಟೇ ಈಕ್ವಲ್ ಕ್ಯಾರೆಕ್ಟರ್ಸುನ್ಸ್ ತುಂಬ ಸೊ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂಡ್ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಮಾಡಿದ್ರು ಎಲ್ಲೋ ಒಂದು ಕಡೆ ಓನ್ಲಿ ಬ್ಯಾಡ್ ವರ್ಸ್ ಇಸ್ ಗುಡ್ ಒಂದು ತಪ್ಪು ಮಾಡೋರು ಇರ್ತಾರೆ ಒಳ್ಳೇದು ಮಾಡೋರಿರ್ತಾರೆ ಸೊ ಇದ್ರ ಎರಡು ಮಧ್ಯಕ್ಕೂ ಬ್ಯಾಲೆನ್ಸ್ ಹೀರೋ ಹೀರೋಯಿಂಗ್ ನಿಲ್ತಾನೆ ಸೊ ಕ್ವೈಟ್ ಅನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಸೊ ಅದರಿಂದಾಗಿ ನನಗೆ ಕಷ್ಟ ಈ ಸೀನ್ ಕಷ್ಟ ಆ ಸೀನ್ ಕಷ್ಟ ಆ ಕಂಟೆಂಟ್ ಆಗಿದ್ರಿಂದ ಭಾಳ ಬೇಗ ಇನ್ವಾಲ್ವ್ ಬೇಕು ಬಹುಶಃ ನೂರ ಇಪ್ಪತ್ತು ಸಿನಿಮಾ ಎಕ್ಸ್ಪೀರಿಯನ್ಸ್ ಅಂತ ಇರ್ಬೋದು ಅದು ಬಟ್ ಹರ್ಷ ಇನ್ನೊಂದು ಏನಂದರೆ ಸ್ಟೋರಿ ಮಾಡಬ ಮೇ ಮಾಡಬೇಕಾದ ಟೈಮಿಂದನೇ ಅವನು ತಲೆಯಲ್ಲಿ ತುಂಬಿಸ್ಬಿಟ್ಟ ಇದು ಹಿಂಗಿರುತ್ತೆ ಶೋಣ ಹಿಂಗಿರುತ್ತೆ ಹಿಂಗಿರುತ್ತೆ ಸೊ ಆ ಬ್ರೈನ್ಲಿ ಕೂತ್ಕೊಂಡ್ಮೇಲೆ ಅದೇನಾಗುತ್ತೆ ಅಂದರೆ ಯೂಶ್ವಲಿ ಅಳಿಸೋಗಲ್ಲ ದಟ್ ಆ ಒಂದು ಮೆ ಎಸ್ಪೆಷಲಿ ಸ್ಪಾಟ್ಗೆ ಹೋದ್ಮೇಲೆ ವಿಲ್ ಇನ್ ದಟ್ ಮೂಡ್ ಕರೆಕ್ಟ್ ಸೊ ದಟ್ ಬಿಕೇಮ್ ಈಸಿ ಮಿ ಬಟ್ ನೋಡ್ಬೇಕಾ ಒಂದು ಡೆತ್ ಸೀನ್ ಬರುತ್ತೆ ಆ ಡೆತ್ ಸೀನ್ ಏನಂದರೆ ಈ ಈ ದಟ್ ಈ ದಟ್ಸ್ ನಾಟ್ ಎ ಕ್ಯಾರೆಕ್ಟರ್ ವಿಲ್ ಫಾಲ್ ಡೌನ್ ಆಲ್ವೇಸ್ ಈ ಸ್ಟ್ಯಾಂಡ್ಸ್ ಬಜರಂಗಿ ಕ್ಯಾರೆಕ್ಟರ್ ಅಷ್ಟು ಪವರ್ಫುಲ್ ಒಂದು ಆ್ಯಕ್ಸ್ ಹೊಡೀತಾರೆ ಆಕ್ಸ್ ಹಿಂಗೆ ನಿಂತಿರುತ್ತೇನೆ ಅದು ಒಂದು ಡೈರೆಕ್ಷನ್ ಬಗ್ಗೆ ಹೇಳ್ತಾವ್ರಿ ಅಮ್ಮ ಹರ್ಷ ಅವ್ರದ್ದು ಡೈರೆಕ್ಷನ್ನು ನೀವು ಪಿಕ್ಚರ್ ಮಾಡಬೇಕು ನೀವು ಡೈರೆಕ್ಟ್ ಮಾಡಬೇಕು ಆ ಫ್ಯಾಮ್ಲಿನ ಬಿಟ್ಟು ನಮ್ಮ ಫ್ಯಾಮ್ಲಿನ ಬಿಟ್ಟು ಯಾರಿಗೆ ಡೈರೆಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಮ್ಮ ನಮ್ಮ ಇಂಡಸ್ಟ್ರೀಲಿ ಇದು ನಾನು ಆ್ಯಕ್ಚುಲಾಗೆ ಡೈರೆಕ್ಷನ್ ಮಾಡ್ಬೇಕಂತ ಫಸ್ಟ್ ಅಪ್ಪುಗೆ ಮಾಡ್ಬೇಕಂತ ತುಂಬ ಆಸೆ ಅಪ್ಪು ಹೇಳಿದ್ರೆ ನನ್ನ ಮೇಲೆ ನನ್ನ 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 ಜೊತೆ ಮಾಡ್ಬೇಕಂತ ಅಪ್ಪು ಹೇಳ್ತೀವಿ ಬಟ್ ಅಪ್ಪು ನಂಗೆ ನನಗೆ ಮಾಡಬೇಕಂತ ಗೊತ್ತಿಂತ ಓಮ್ ಟೈಮ್ಲೇ ಗೊತ್ತಿಲ್ಲ ಯಾಕಂದ್ರೆ ಅಪ್ಪುಗೆ ಅಷ್ಟು ಇಷ್ಟ ಆಗಿತ್ತು ಓಂ ಪಿಚ್ಚರು ಆ ಪಿಕ್ಚರ್ ಸುಮಾರು ಒಂದು ಎಷ್ಟೋ ಒಂದು ಟ್ವೆಂಟಿ ಫಾರ್ಟಿನ ಫಿಫ್ಟಿ ಟೈಮ್ಸ್ ನೋಡಿದೆ ನಾನು ನಮ್ಗೆ ಏನಾಯ್ತು ಅಂದರೆ ಇವಾಗ ನಾನು ಮಾಡ್ಬೇಕಂದ್ರೆ ಅಪ್ಪುಗೆ ಮಾಡಬೇಕಂತ ಅಪಾರ್ಟ್ ಫ್ರಮ್ ದಟ್ ಹೊರಗಡೆ ಬ ಅನಂತ ಅವರು ಆ ಬಿಕಾಸ್ ಒನ್ ಆಫ್ ಮೈ ಫೇವ್ರೇಟ್ ಆ್ಯಕ್ಟರ್ ಬಿಕಾಸ್ ಅವ್ರ ಹತ್ರ ಎಲ್ಲ ಇವಲ್ಲಿ ನೋಡೋಕ್ಕೂ ಹಂಗೆ ಇದ್ದಾರೆ ದಟ್ ಹ್ಯಾಂಡ್ಸಮ್ನೆಸ್ ಇದಾರೆ ಆಮೇಲೆ ಭಾಳ ಬ್ರಿಲಿಯಂಟ್ ಆಗ್ತವೆ ವೆರಿ ಥಿಂಗ್ಸ್ ಈ ಡಸ್ ಇಟ್ ಫ್ರಮ್ ಮೈಸ್ ಹಾರ್ಟ್ ಸೊ ಫುಲ್ ಸೋಲ್ ಆಗ್ತಾರೆ ಅದಕ್ಕೆ ಏನೇ ಪಾತ್ರ ಹೇಳಿದ್ರು ಅದನ್ನು ಯೋಚನೆ ಮಾಡಿ ಈ ಸ್ಟಡೀಸ್ ಅಬೌಟ್ ದಟ್ ರೋಲ್ ಆ್ಯಂಡ್ ಈ ಡಸ್ ಇಟ್ ನ ವೆರಿ ಬಿಡ್ ಎಸ್ಪೆಷಲಿ ಹ್ಯೂಮರ್ ಇಸ್ ಸೋಫ್ ಆಸ್ಟಿಕ್ ಅನಂತ ಆಗುತ್ತೆ ಅಮ್ಮ ನಿಮ್ಮದು ನೀವು ನೋಡ್ರಿ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನಿಮ್ಮ ಮೂವಿ ಯಾವುದು ಯೂಶ್ವಲಿ ನೋಡ್ತೀನಿ ಎಲ್ಲ ಫಿಲ್ಮ್ಸ್ ಇವೆ ಬಟ್ ಫಸ್ಟ್ ಡೇ ಅಷ್ಟು ಹೋಗಲ್ಲ ಯೂಶ್ವಲಿ ಹೋದರೆ ಸರಡೇ ಯಾಕಂದರೆ ಸ್ವಲ್ಪ ನನಗೆ ಟೆನ್ಷನ್ ಇರೋದ್ರಿಂದ ರಿಪೋರ್ಟ್ ಕೇಳ್ಕೊತೀನಿ ಪಾಪ ಯಾಕಂದರೆ ಅವ್ರಿಗೇನಂದ್ರೆ ನನಗೆ ಅಭಿಮಾನಿಗಳು ಏನೋ ಪಿಚ್ಚರ್ ಸ್ವಲ್ಪ ಸುಮಾರಾಗಿಬಿಟ್ಟು ಅವ್ರನ್ನ ಫೇಸ್ ಒಂಥರ ನಮಗೂ ನೋವಾಗಿದೆ ಬಿಕಾಸ್ ಅಷ್ಟು ಆಸೆ ಇಟ್ಕೊಂಡ್ಬಂದಿರ್ತಾರೆ ಅದು ಒಂದು ಭಯ ಬಟ್ ಅದಕ್ಕಂತ ಇದಂತಲ್ಲ ಬಟ್ ಪಿಚ್ಚರ್ ನೋಡ್ತೀನಿ ಯಾವುದು ಸಪೋಸ್ ರಿಪೋರ್ಟ್ ಸುಮ್ಮ ಆವರೇಜ್ ಬಂದ್ರು ಐ ಗೋ ಅಂಡ್ ಸಿ ಬಿಕಾಸ್ ಐ ವಾಂಟ್ ಸಿ ವಾಟ್ ಈಸ್ ವೇರ್ ಬಿ ವೆಂಟ್ ರಾಂಗ್ ಅನ್ನೋದನ್ನ ಬಟ್ ತಿಳ್ಕೊಳ್ಳುತ್ತೆ ಎಲ್ಲ ಪಿಕ್ಚರ್ ನೋಡಿ ಆಲ್ಮೋಸ್ಟ್ ಆನಂದ್ ನೋಡಿರಲಿಲ್ಲ ರಸಪ್ಲಿಲ್ಲ ಮನೆ ನೋಡಿದ್ವಿ ಓಕೆ ಗ್ರೇಟ್ ಆನ್ ಒಂದು ಪಿಕ್ಚರ್ ಈವನ್ ಹೋಮ್ ಯಾವುದೂ ಹೋಗಿರಲಿಲ್ಲ ಫಸ್ಟ್ ಡೇ ಹೋಗೋದೇ ಇಲ್ಲ ಯೂಶಲ್ ಅದೇ ಸೆಕೆಂಡ್ ಡೇ ಓಕೆ ಡೇ ಒಂದಿನ ಇವ್ರಲ್ಲ ಹೋಗ್ಬೇಕಾದ್ರೆ ಜೋಗಿ ಟೈಮ್ನಲ್ಲಿ ಥಿಯೇಟ್ರ್ ಹತ್ರ ಹೋಗಿದೆ ಅದು ಬೇರೆ ಅಪ್ಪಾಜಿ ಪಿಕ್ಚರ್ ಹೋಗಿದ್ದೀನಿ ಆಗ ನಾ ಕಾಲೇಜ್ ಓದ್ಬೇಕಾದ್ರೆ ನಾನು ನಂಬರ್ ಇಲ್ಲ ಅದೇ ಫಸ್ಟ್ ಪಿಚ್ಚರ್ ಅಪ್ಪಾಜಿದು ನಾನು ಥಿಯೇಟ್ರಲ್ಲಿ ನೋಡಿ ಮಾರ್ನಿಂಗು ನಾನು ಗುರು ಗುರುಜ್ಯೋತಿ ಎಲ್ಲ ಬಂದು ಅಷ್ಟು ಕ್ರೌಡು ಏನು ನಾಲ್ಕು ಗಂಟೆಗೆ ಹಿಂಗಲ್ಲ ಆಮೇಲೆ ರಾಮಣ್ಣ ಅಂತ ಒಬ್ಬಿದ್ರು ಎಷ್ಟು ರಾಮಣ್ಣ ಅವ್ರು ತೋರಿಸ್ತಾರೆ ನೋಡಿ ಹೆಂಗಿದೆ ಕ್ರೌಡ್ ಅಂತ ನಾನು ಫಸ್ಟ್ ಟೈಮ್ ನೋಡ್ತೀನಿ ನಾಲ್ಕು ಗಂಟೆಗೆ ಎಲ್ಲರೂ ಲೈನ ಮಲಗಿದ್ದಾರೆ ಐ ನೆವರ್ ಸೀನ್ ಐ ಹ್ಯಾವ್ ಹರ್ಡ್ ಅಷ್ಟನ್ನೇ ನಾವೆಲ್ಲ ಚೆನ್ನೈಲ್ಲೇ ಇದ್ದಿದ್ದರಿಂದ ನಮಗೆ ನೋಡಿಲ್ಲ ಯಾವಾಗ ಈ ಥರ ಕ್ರೇಜ್ ಈ ಥರ ಎಲ್ಲ ಉಚ್ಚಿಡ ಈ ಥರ ಎಲ್ಲ ಕ್ರೇಜ್ ಆಮೇಲೆ ಹಾಲ್ ಇದು ಇದು ಮಾಡೋದು ತೆಂಗಿನಕಾಯಿ ಹೊಡೆಯೋದು ಐ ತಿಂಕ್ ಇಟ್ ವಾಸ್ ಆರ್ ವೆರಿ ಪ್ರೌಡ್ ಅಪ್ಪ ಇಂಕಲ್ಲ ಕ್ರೇಜ್ ಇದು ಇಷ್ಟೊಂದು ಕ್ರೇಜ್ ಕೇಳೋದು ಬೇರೆ ನೋಡೋದ್ ಬೇರೆ ಫಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಅದು ಯಾಕಂದ್ರೆ ನಾವು ಮೆಡ್ರಾಸ್ಲೆಲ್ಲ ಅವಾಗ ಪ್ರಿವ್ಯೂ ಆಗ್ಬಿಡ್ತೀವಿ ಎಲ್ಲರೂ ಜೊತೆಲಿ ಹೋಗ್ತಿದ್ದು ಪಾಜಿ ಫಿಲ್ಮ್ ಯಾವ್ದು ಫಸ್ಟ್ ಡೇ ನೋಡಿದ್ವಿ ಶಬ್ದವೇದೇ ನೋಡಿಕೊಮ್ಮಲ್ಲ ಅದೇ ನನ್ ಫಿಲಮ್ ಯಾವ್ದು ಯಾವ್ದು ನೋಡಿದ್ವಿ ಜನ್ಮದ ಜೋಡಿ ಥಿಯೇಟ್ರಲ್ಲಿ ನೋಡಿದ್ದು ಯಾ ಫಸ್ಟ್ ಡೇ ಫಸ್ಟ್ ಆಯ್ತ್ ಹಿಂಗಾಗ್ಲೇ ನಮ್ ಕರ್ಕೊಂಡು ಹೋಗ್ತಾ ಇದ್ರಲ್ಲ ಅಮ್ಮ ಮನೆ ಮನೆಲೆ ಕಾಲೇಜ್ ಎಲ್ಲಾ ಬಂದ್ಮೇಲೆ ಕಾಲೇಜ್ ಎಲ್ಲ ಬಂದ್ಮೇಲೆ ಇದು ಶಿವಲಿಂಗ ನೋಡಿದೀನಿ ಯಶ್ ಸೋ ಮಿನಿ ಆ ಹೋಗ್ಬಿಟ್ಟು ಶಿವಲಿಂಗ ಇರ್ಬೋದು ರಿಷಿ ಓಕೆ ಮಾದೇಶ ಎಲ್ಲ ನಡೆಸ್ತೀವಿ ಮಾಮಾ ಹಿಂಗ್ ಮಾಡಿದ್ಯಾ ಹೆಂಗ್ ಅನ್ಸುತ್ತೆ ಮಾಮಾ ಹಿಂಗ್ ಮಾಡಿದೆ ಅಂತ ನನ್ಗೆ ಫ್ರೆಂಡ್ಸ್ ಹತ್ರ ಮಾಮಾ ರೋಮ್ಯಾಂಟಿಕ್ಸ್ ಏನ್ ಮಾಡ್ಬೇಕ ಹೆಂಗ ಅನ್ಸುತ್ತೆ ಯಾಕಂದ್ರೆ ನನ್ನ ಐವತ್ತೊಂಬತ್ತು ವರ್ಷ ಆಯ್ತು ಐವತ್ತೊಂಬತ್ತು ವರ್ಷ ಅಲ್ಲಿ ಮಾಮಾ ರೊಮ್ಯಾಂಟಿಕ್ಸ್ ಮಾಡ್ತಾರ ಸರಿ ನಾ ಇಲ್ವಾ ಅಂತ ಅನ್ಸಲ್ವಾ ನಿಂಗೆ ಇಲ್ಲ ಕ್ಯಾರೆಕ್ಟರ್ ಇರ್ತಾರಲ್ಲ ಕ್ಯಾರೆ ಅಂದ್ರೆ ಅದಕ್ಕೆ ನನ್ನ ಕ್ಯಾರೆಕ್ಟರ್ ಹೋಗಲ್ವಾ ಇಲ್ಲ ಕ್ಯಾರೆಕ್ಟರ್ ಅಂತಲ್ಲ ಮೂವಿ ಮಾಡ್ಬೇಕಲ್ಲ ನೀವು ಮಾಡ್ತೀರೇನಂದ್ರೆ ಅಂದ್ರೆ ನಿಂದು ಟ್ರೈಲರ್ ನೋಡಿದೆ ಆ ಟ್ರೈಲರ್ ನಲ್ಲಿ ಅಷ್ಟು ಚೆನ್ನಾಗಿದೆ ಅದು ನನಗೆ ತುಂಬ ಖುಷಿ ಆಯ್ತು ಯಾಕಂದ್ರೆ ಇಟ್ಸ್ ಅ ವೆರಿ ಬೋಲ್ಡ್ ಟ್ರೈಲರ್ ಶಿವ ಒನ್ ಫೋರ್ ತ್ರೀ ಟ್ರೈಲರ್ ಇದಿಲ್ಲ ಇಟ್ಸ್ ಅ ವೆರಿ ಬೋಲ್ಡ್ ಟ್ರೈ ಟ್ರೈಲರು ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ ಅದಕ್ಕೆಲ್ಲ ಬೇಕು ಮಾಡೋಕ್ಕೆ ಗಟ್ಸ್ಗಿಂತ ಏನಂದರೆ ಆ ಸ್ಟೋರಿ ಏನು ನೆಸೆಸಿಟಿ ಇದೆ ಅದನ್ನು ನೀನು ಪರ್ಫೆಕ್ಟಾಗಿ ಮಾಡಿದೀಯ

ಕೀಪ್ ವೇಟಿಂಗ್ ಇಟ್ ವಿಲ್ ಕಮ್ ಇಮಿಡಿಯೇಟ್ಲಿ ಇಟ್ ವಿಲ್ ಕಮ್ ಅಂದರೆ ಇವತ್ತು ಅವತ್ತಂತ ಹೇಳಲ್ಲ ನೀವು ನೋಡಿ ಸರ್ಪ್ರೈಸ್ ಹೋಗಿ ನೋಡಿ ಟ್ರೈಲರ್ ಭೀ ಇದೆ ಹೆಣ್ಣಮ್ಮ ನಿಮ್ಮದು ಅದರ ಮೂವಿ ನೀವು ಮತ್ತೆ ನಾನು ಮಾಡ್ಬೋದು ಆ ಮೂವಿನ ಅಂತ ನಿಮ್ಗೆ ಅನಿಸಿದ್ರೆ ರೀಮೇಕ್ ಮಾಡ್ಬೋದು ನಾನು ಅಂತ ಐ ಥಿಂಕ್ ಇವಾಗ ಸ್ವಲ್ಪ ಈ ಆ್ಯಕ್ಷನ್ನು ಇದೆಲ್ಲ ಮಾಡೋದ್ರಿಂದ ರಥಸಪ್ತಮಿ ಆ ರಥಸಪ್ತಮಿ ಅದು ಬೇರೆ ಎರಡು ಶೇಟ್ ಇದೆಲ್ಲ ರತ್ ಸಪ್ ಮಾಡ್ಬೋದು ಇನ್ನೊಂದು ಐ ಥಿಂಕ್ ರಣರಂಗ ಇನ್ ವೆರಿ ಸ್ಟೈಲಶ್ಟ್ ವೆರಿ ಸ್ಟೈಲಿಶ್ ವೇ ಬಾ ಈಗಿನ ಒಂದು ಏನಂತೀವಿ ಬಟ್ ಈಗಿನ ಪ್ರೆಸೆಂಟ್ ಟೆಕ್ನಾಲಜಿ ರಣದಂಗದಲ್ಲಿ ಜ್ರೆಂಡ್ ಅವ್ರಿಗೆ ಒಂದು ಕ್ಲೂ ಕೊಟ್ಟಂಗ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಐ ಥಿಂಕ್ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀರಾ ಎನಿ ಪರ್ಟಿಕ್ಯುಲರ್ ರೀಸನ್ ಅದಕ್ಕೆ ನೀವು ಯೂಸ್ ಮಾಡ್ ಆಲ್ವೇಸ್ ನಾವು ಮನೆಗೆ ಬಂದು ಬಂದು ನಾವು ಯೂಸ್ ಮಾಡ್ತೀವಿ ಗೊತ್ತಿಲ್ಲದೆ ಅವಾಗ ಅವಾಗ ಐ ಥಿಂಕ್ ಐ ಆಲ್ವೇಸ್ ಯೂಸ್ ಐ ಥಿಂಕ್ ಯಾಕಂದ್ರೆ ಇಟ್ ಕಮ್ಸ್ ಆಫ್ ಅದಕ್ಕೇನು ಮಾಡಲೇಬೇಕು ಅಂತಲ್ಲ ನಾಟ್ ಫಾರ್ ದ ಸ್ಟೈಲ್ ಆಲ್ಸೋ ಬಟ್ ಇಟ್ ಕಮ್ಸ್ ಆಫ್ ಬಗ್ಗೆ ಏನಾದರೂ ಮಾತಾಡೋಕ್ಕೆ ಮುಂಚೆ ಯಾಕೆ ಅಷ್ಟು ಚಿಂಕ್ ಮಾಡ್ತೀವಿ ಅಂದ್ರೆ ಸಪೋಸ್ ಇಫ್ ಐ ಗೋ ಸಂವೇರ್ ಸಪೋಸ್ ನಾವು ನೆಕ್ಸ್ಟ್ ಸೆಂಟೆನ್ಸ್ ಏನಾದ್ರು ತಪ್ಪು ಮಾಡ್ತೀವಿ ಅಂತ ಒಂದು ಸೂಚನೆ ಬಂದಾಗ ಸೂಚನೆ ಅಂತಲ್ಲ ಬರ್ಬೋದೇನೋ ಕೆಲವು ಕಾನ್ಫಿಡೆಂಟ್ ಆಗಿ ಹೇಳ್ಬಿಡ್ತೀವಿ ಕೆಲವು ಬರ್ಬೋದೇನೋ ಅಂತ ಅದಕ್ಕೆ ಐ ಥಿಂಕ್ ಅಂತ ಹೇಳ್ಬೋದು ಸೊ ಅಲ್ಲಿ ಬಂದ್ಬಿಟ್ಟು ತಪ್ಸ್ಕೊಳ್ಳೋಕ್ಕೂ ಜಾರಿ ಆಯ್ತು ಆಯಿತು ಒಂದೊಂದು ಟ್ಯಾಕ್ಟಿಕ್ ಕ್ಲೇವರ್ ಆನ್ಸರ್ ಕ್ಲೇವರ್ ಬ್ಯಾಂಗ್ಳೂರಲ್ಲಿ ಮಾಮ ನಿಮ್ಮ ಫೇವ್ರೆಟ್ ರೆಸ್ಟೋರೆಂಟ್ ಆ್ಯಂಡ್ ಕ್ಯೂಸಿ ನಿಮ್ಗೆ ಇಷ್ಟ ಆಗುತ್ತೆ ನನಗೆ ಆಲ್ಮೋಸ್ ಎಲ್ಲ ಇದಕ್ಕೂ ಹೋಗ್ತೀನಿ ಎಲ್ಲ ಎಲ್ಲ ಆಲ್ಮೋಸ್ಟ್ ಜೊತೆ ಹೋಗ್ತೀನಿ ಐ ಥಿಂಕ್ ತುಂಬ ಐ ಥಿಂಕ್ ನನಗೆ ಇದು ಏನದು ರಾಜ ಮಾರ್ಕೆಟ್ ಅವಿನ್ಯೂ ರೋಡಿಂದ ರಾಜ ಮಾರ್ಕೆಟಿಂದ ಹಿಡಿದು ಶರ್ಟನ್ ನಿರ್ಗೂ ಇಷ್ಟ ಇಡ್ಲಿ ತುಂಬ ಇಷ್ಟ ನನಗೆ ದೋಸೆ ಅಲ್ಲಿ ಮಾಡ್ತಾರೆ ಒಬ್ಬ ರೆಗ್ಯುಲರ್ ಇದಾರೆ ಅಪ್ಪಾಜಿನೂ ಕರ್ಕೊಂಡು ಹೋಗಿದ್ದೊಂದು ಸರ್ತಿ ಗಾಡಿಲಿ ಕರ್ಕೊಂಡು ಹೋಗಿ ಅಲ್ಲೇ ಕೂರಿಸಿ ಅವ್ರಿಗೆ ಗೊತ್ತಾಗಿ ಯಾರಿಗೂ ಹೇಳ್ದೇನೆ ಅವರು ಚೆನ್ನಾಗಿ ಸರ್ವ್ ಮಾಡಿ ಅವ್ರಿಗೆ ಮಾತ್ರ ಹೇಳಿದ್ದೆ ಬ ಬರ್ತಾ ಇದ್ರೆ ಸೈಲೆಂಟಾಗಿ ಕೊಡಬೇಕು ಅಂತ ಯಾರಿಗೂ ಹೇಳಿದ್ದ ಲಾಸ್ಟೇ ಅಪ್ಪಾಜಿನೇ ಮುಗಿದ ಮೇಲೆ ಇಳಿದು ಎಲ್ಲರೂ ನೋಡಿದ್ರೆ ಎಲ್ರಿಗೂ ನಮಸ್ಕಾರ ಅಂದರೆ ಎಲ್ಲರೂ ಬಂದು ಸೇರ್ಕೊಂಬಿಟ್ರು ಇಡೀ ವಿತಿನ್ ಒಂದು ಫೈವ್ ಮಿನಿಟ್ಸ್ ಒಂದು ಹೋಲ್ ರಾಜ ಮಾರ್ಕೆಟ್ ಕವರ್ ಆದ ಇನ್ಸೈಡ್ ಮಾಡೋಕ್ಕ ರಾಜ ಮಾರ್ಕೆಟ್ ಇಡ್ಲಿ ಅದು ತುಂಬ ಚೆನ್ನಾಗಿರುತ್ತೆ ಅದರಿಂದ ಬಿಟ್ಟರೆ ಶರ್ಟನ್ನು ನಮಗೆ ಯೂಶ್ವಲಾಗಿ ಹೋಗ್ತಿದ್ದು ಇದರಲ್ಲಿ ರೆಸ್ಟೋರೆಂಟ್ ಕ್ಷಿಣ್ ಬಂದ್ಬಿಟ್ಟು ಬಿರಿಯಾನಿ ಬಿರಿಯಾನಿ ನಿಮಗೂ ಬಿರಿಯಾನಿ ನಿಮಗೂ ಬಿರಿಯಾನಿ ಯಾಕಂದರೆ ಯಾವಾಗ ಮೈಸೂರಿಗೆ ಆಂಟಿ ಮರಿಯೋದು ಸಪೋಸ್ ನೀವು ಬಂದರೆ ಜೊತೆಲಿ ಹೆಂಗಿದ್ರು ನೀನು ನೀವು ಎಲ್ಲ ಇಲ್ಲ ಮಾಡ್ತಾಯಿದ್ದೀರಿ ಏನು ಮಾಡ್ತೀವಿ ಆಂಟಿ ಅಲ್ಲಿಂದ ಸ್ಪೆಷಲ್ ಆಗಿ ದೊಡ್ಡ ಬಾಕ್ಸಲ್ಲಿ ಬಿರಿಯಾನಿ ತಂದು ಬಿರಿಯಾನಿ ಕೊಡೋದು ಯಾಕಂದ್ರೆ ಬಿರಿಯಾನಿ ಅಂದರೆ ನನ್ನ ತಂಗಿಗೂ ಇಷ್ಟ ಪೂರ್ಣಿಮನಿಗೆ ದೇಣಿಗೂ ತುಂಬ ಇಷ್ಟ ನನಗೂ ಬಿರಿಯಾನಿ ಅಂದರೆ ತುಂಬ ಇಷ್ಟ ಯಾರು ಮಾಡಿದ್ರು ತಿಂತೀನಿ ಬಟ್ ಗೀತಾ ಮಾಡಿದ್ರು ಮಟನ್ ಬಿರಿಯಾನಿ ತುಂಬ ಚಾಟಿ ಮಾಡೋದು ಸೂಪರ್ ಬಲಯರ್ ಬಿರಿಯಾನಿ ಸೊ ಇವಾಗ ನಿನಗೆ ಹೆಂಗೆ ಅನಿಸ್ತಾ ಇದೆ ನಿನ್ನ ಪಿಕ್ಚರ್ ರಿಲೀಸ್ ಆಗ್ತಿದೆ ಹೌ ಡು ಯು ಫೀಲ್ ಅಬೌಟ್ ನರ್ವಸ್ ತುಂಬ ನರ್ವಸ್ ಇದೆ ಬಟ್ ಅದೇ ನಿಮ್ಮಿಂದ ಅಷ್ಟು ಜಸ್ಟ್ ಲೊಕೇಟಿವ್ ಆ್ಯಂಡ್ ಜಸ್ಟ್ ನರ್ವಸ್ ಆಗೋದು ಸಹಜನೇ ಬಟ್ ಅದು ಇರಬೇಕು ಆ ಭಯ ಇರಬೇಕು ಯಾಕಂದರೆ ನಾವು ಮಾಡಿರ್ತೀವಿ ಬಟ್ ಆದ್ರೂ ವಾಟ್ ಆಲ್ ಐ ವಾಚ್ ಏನೇನು ಗ್ಲಿಮ್ಸ್ ನೋಡಿದರೆ ಎವ್ರಿಥಿಂಗ್ ಇಸ್ ವೆರಿ ಪಾಸಿಟಿವ್ ಯು ಲುಕ್ ಹ್ಯಾಂಡ್ಸಮ್ ಯು ಲುಕ್ ಯಾವ್ ಡನ್ ಆ್ಯಕ್ಷನ್ ಬ್ಲಾಕ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ರವಿ ವರ್ಮಾ ಅಂತೂ ಎಸ್ ಡನ್ ಎಕ್ಸಲೆಂಟ್ ಜಾಬ್ ಅಂದರೆ ಡೈರೆಕ್ಟರ್ ಅನಿಲ್ ಕುಮಾರ್ ಐ ಥಿಂಕ್ ಆತ ತುಂಬಾ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾನೆ ಸಬ್ಜೆಕ್ಟ್ನ ತುಂಬ ಚೆನ್ನಾಗಿ ಮಾಡಿದ್ದಾನೆ ನೀವು ಬೇರೆ ಬಂದ್ ಶೂಟಿಂಗ್ ವೆರಿ ವೆರಿ ಆಲ್ವೇಸ್ ಇದು ಆ್ಯಂಡ್ ಅದು ಫೋಟೋಗ್ರಾಫಿ ಇರ್ಬೋದು ಒಂದೆರಡು ಮೂರು ಕಡೆ ಚೇಸಸ್ ಇದೆ ಊರುಗಳ ಚೇಸ್ ಆಗಿರೋದು ಇರೋದು ಅಮೇಝಿಂಗ್ಲಿ ಟೇಕನ್ ಆ್ಯಂಡ್ ಒಂಥರ ಫ್ಲೇವರ್ ಇದೆ ಫಿಲ್ಮ್ಲಿ ಐ ಥಿಂಕ್ ದ್ ಲೈಕ್ ದೇ ಲೈಕ್ ದ ಫಿಲ್ಮ್ ವೆರಿ ಮಚ್ ಅಂಡ್ ಮಾನವೀತ್ ಆಲ್ಸೋ ಲುಕ್ಸ್ ವೆರಿ ಗುಡ್ ವೆರಿ ಬೋಲ್ಡಿ ಶಿ ಆಸ್ ಡನ್ ಯಾಕಂದರೆ ಅಷ್ಟು ಈಸಿ ಅಲ್ಲ ಕೆಲವರು ಪಾಪ ಬೇಜಾರು ಅಯ್ಯೋ ಮಾಡ್ತಿದ್ದೀವಲ್ಲ ಅಂತ ಬಟ್ ಅದೆಲ್ಲ ಮೈಂಡ್ ಮಾಡಿದ್ರೆ ಏನು ಅನ್ನೋದು ಮುಖ್ಯ ಅಂದ್ರೆ ಈವನ್ ಯು ಆರ್ ಡನ್ ಬೋಲ್ಡ್ಲಿ ಆ್ಯಂಡ್ ಸೋ ಬ್ಯೂಟಿಫುಲ್ ಇಟ್ ಇಸ್ ಆ್ಯಂಡ್ ಅದೃಶ್ಯ ಮಾಡಿದ್ದೆ ಐ ವೆರಿ ಲಕ್ಕಿ ಟು ಡೂ ದಿಸ್ ಟೈಪ್ ಆಫ್ ಆ್ಯಂಡ್ ವೆಲ್ ಬಿಕಾಸ್ ಅದರಿಂದ ಬ ನೋ ಪ್ರಾಬ್ಲಮ್ ಯಂಗರ್ ಏಜ್ ಏನು ಬೇಕಾರೆ ಮಾಡಿದ್ರೆ ನಡೆಯುತ್ತೆ ಬಟ್ ಆ್ಯಕ್ಚುಲಿ ಇಟ್ಸ್ ಅ ಪ್ರಾಮಿಸಿಂಗ್ ಫಿಲಮ್ ಆ್ಯಂಡ್ ಜೋಗ್ ಸುಸೈಡ್ ಎವ್ರಿ ಬಡಿ ತುಂಬ ಚೆನ್ನಾಗಿ ಮಾಡಿದೆ ಏನು ಗಾಬರಿ ಪಡ್ಬೇಕಾಯಿಲ್ಲ ಬಟ್ ಹಂಗೆ ಅಂತೀವಿ ಆದರೂ ಗಾಬರಿ ಹಾಗೆ ಆಗುತ್ತೆ ಅನಿವಾರ್ಯ ಡೋಂಟ್ ವರಿ ಫಸ್ಟ್ ಡೇ ಫಸ್ಟ್ ನಿನಗೆ ಗೊತ್ತಾಗುತ್ತೆ ರಿಪೋರ್ಟ್ ವಿಲ್ ಬಿ ವೆರಿ ಗುಡ್ ಆ್ಯಂಡ್ ಈಗೇನು ಟ್ರೈಲರ್ ಬಿಡುಗಡೆ ಬಿಡುಗಡೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಜನ ನೋಡಿ ಅದನ್ನೇ ಮೆಚ್ತಾರೆ ನೋಡಿ ಆ್ಯಂಡ್ ಟೂ ಲೈನ್ಸ್ ಅಬೌಟ್ ಇವಾಗ ಇದೆ ಗೀತಾ ಆಂಟಿ ಬಗ್ಗೆ ಯಾಕಂದ್ರೆ ನಂಗೆ ಸ್ಟಾಪ್ ನಂಗೆ ಯು ಬೋತ್ ಕೇಮಲಮ್ಮ ನನ್ನ ಮೂವಿ ಕೇಳಿ ನಂಗೆ ನೋಡ್ದಷ್ಟು ಭಾಳ ತುಂಬ ಖುಷಿ ಆಗ್ಬೇಕು ಒಂಥರ ತಾತ ಆ್ಯಂಡ್ ಅಜ್ಜಿ ಬಂದು ನನ್ನ ಮೂವಿ ಸೆಟ್ ಬಂದಾಗ ನಂಗೆ ಖುಷಿ ಆಗ್ಬೇಕು ಅಷ್ಟು ಇದಾಗೋಯ್ತು ಇಲ್ಲ ಆ್ಯಕ್ಚುಲಿ ಈವನ್ ಶಿ ವಾಂಟ್ ಗೀತನ್ಗೆ ಗೀತನಿಗೆ ಬರ್ಬೇಕನ್ಸ ಅದಕ್ಕೋಸ್ಕರನೇ ಅವತ್ತು ನಾವು ಮೈಸೂರಿಗೆ ಬಂದಾಗ ಬಂದು ಮಾಡಿ ಅಲ್ಲಿ ಬಂದು ಐ ತಿಂಕ್ ತುಂಬ ಯಾಕಂದ್ರೆ ನಾವು ನೋಡಬೇಕಲ್ಲ ನನ್ನ ತಂಗಿ ಮಗ ಹೆಂಗೆ ಮಾಡ್ತೇನೆ ನೋಡಬೇಕು ನಮಗೂ ಒಂದು ಕುತೂಹಲ ಇರುತ್ತೆ ಆಮೇಲೆ ರವಿವಾರ ಬರ್ಮ ತುಂಬ ಚೆನ್ನಾಗಿ ಹೇಳಿದ್ರು ಚೆನ್ನಾಗಿ ಮಾಡ್ತಾನೆ ಶಿವಣ್ಣ ಭಾಳ ಬೋಲ್ಡಾಗಿ ಮಾಡ್ತಾನೆ ಎಲ್ಲ ಶಾರ್ಟು ಒರಿಜಿನಲ್ ಮಾಡ್ತಾನೆ ನಮಗೆ ಅದೆಲ್ಲ ಕೇಳಿದ್ರೆ ಖುಷಿ ಭಾಳ ಐ ಥಿಂಕ್ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ದಟ್ ಅದು ಆಮೇಲೆ ಆ ಬಗ್ಗೆ ಗೊತ್ತಲ್ಲ ಅಮ್ಮ ಶೀಸ್ ಆಲ್ವೇಸ್ ಏನು ಯಾರಿಗಾರ ಬಂದರೆ ಊಟ ಹಿಂಗೆ ಕೊಡಬೇಕು ಅದೇ ಬಿಟ್ಟರೆ ಇನ್ನೇನಿಲ್ಲ ಏನು ಏನು ತುಂಬ ಆಸೆ ಪಡ್ತ ಗೀತೆ ಆಂಟಿ ಒಂದು ಹೆಲ್ದಿ ಬ್ಯಾಗು ಬಿಟ್ಟರೆ ಇನ್ನೇನಿಲ್ಲ ಎಲ್ಸ್ ಹೆಲ್ದಿ ಬ್ಯಾಗ್ ಸಾಕು ಬಟ್ ಶಿ ಲೈಕ್ಸ್ ಟ್ರಾವೆಲಿಂಗ್ ಅದಕ್ಕೆ ವಿ ಬೋತ್ ಕೀಪ್ ಆನ್ ಟ್ರಾವೆಲಿಂಗ್ ಏನೇ ಆದ್ರೆ ಸಪೋಸ್ ಮಕ್ಳು ಬರೋಕಾದ್ರೆ ನಾವಿಬ್ಲ್ ಟ್ರಾವೆಲಿಂಗ್ ಅಂತ ನೀವು ತುಂಬಾ ಇಷ್ಟು ಅಷ್ಟೇ ಒಂದು ಮೈಸೂರು ಇಲ್ಲ ಸಿಂಗಾಪುರ್ ಪೂರ್ ಪೂರೇ ಮೈಸೂರು ಸಿಂಗಾಪುರ್ ನೀವು ಯು ಕಮ್ ನಮ್ಮ ಎಂಗ್ ಸ್ಪಾಟ್ ಯು ಆ್ಯಂಡ್ ಆಂಟಿ ಕೆಂಪ್ ನಿಮ್ಗೆ ನಿಮ್ ಮೂವಿಗೆ ಡೆಬ್ಯೂ ಮೂವಿಗೆ ಇರ್ಬೋದು ಸೆಕೆಂಡ್ ಮೂವಿ ವೆಚ್ಚ ಮೂವಿ ತರ್ಡ್ ಮೂವಿ ಇರ್ಬೋದು ತಾತಾಜಿ ಬಂದಾಗ ನಿಮ್ ಸೆಟ್ಗೆ ನಿಮ್ಗೆ ಹೆಂಗ್ ಅನಿಸ್ತು ಬಂದಾಗ ತುಂಬಾ ಚೆನ್ನಾಗಿ ಅನಿಸ್ತು ಅಪ್ಪ ಇಲ್ಲಿ ಬಂದರೂ ಏನೂ ಹೇಳ್ತಿರ್ಲಿಲ್ಲ ಡೈರೆಕ್ಟ್ರ್ ಏನಾಗುತ್ತೆ ಅಮ್ಮ ಕೇಳಿದೆ ಅಪ್ಪಾಜಿ ಚೆನ್ನಾಗಿ ಬಂತಂದ್ರೆ ಚೆನ್ನಾಗಿ ಮಾಡಿದೆ ಕಂದ ಡೈರೆಕ್ಟ್ರು ಒಪ್ಪಿದ್ರೆ ಸಾಕು ಅದೇ ಕಂದ ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗ್ಬೇಕು ಅವ್ರ ಕೆಲಸ ಅವ್ರು ಮಾಡ್ತಾ ಹೋಗ್ತಾರೆ ಅಷ್ಟೇ ಬಟ್ ಯಾವಾಗಲೂ ಅಷ್ಟೆ ಅಪ್ಪಾಜಿ ಬಂದರೂ ಭಾಳ ಪ್ರೀತಿಯಿಂದ ಬಂದರೆ ಇಡೀ ಸೆಟ್ಟೇ ಅದು ಬೇರೆ ಥರ ಒಂದು ಕಳೆ ಕೊಟ್ಬಿಡುತ್ತೆ ಅಪ್ಪಾಜಿ ಅಮ್ಮ ಬಂದರೆ ಇಲ್ಲಿ ಆಕ್ಟಮ್ಮ ಆ ಚೇಂಜ್ ಓವರ್ ನೋಡಿದರೆ ಇವಾಗ ಮಾನಿಟರ್ಸ್ ಇವಾಗಿದೆ ನಿಮ್ಗೆ ಬಂದ್ಬಿಟ್ಟು ಅಸೆಸ್ ಮಾಡೋಕ್ಕೆ ಆವಾಗ ಇರಲಿಲ್ಲ ಹೆಂಗೆ ಅದು ಆ ಚೇಂಜ್ ಓವರ್ ಹೆಂಗೆ ಯೂಟ್ಯೂಬ್ ಓಕೆ ನಾನು ಅನ್ನೋದ್ಕಿಂತ ನಾನು ಹೋಗಿ ನಾನು ಯಾವತ್ತೂ ಮಾನಿಟರ್ ಓಕೆ ಬೇರೆಯವ್ರು ನೋಡ್ಬಿಟ್ಟು ಯಾವ್ದಾರ ವೆರಿ ಇಂಪಾರ್ಟೆಂಟ್ ಸೀನ್ ಇದ್ರೆ ವೇರ್ ದಟ್ ಎಕ್ಸ್ಪ್ರೆಷನ್ ಆಫ್ ದ ಅಪ್ಸ್ ಇದ್ರೆ ಮಾತ್ರ ನೋಡ್ತೀನಿ ಹೊರತು ಇಲ್ಲ ಎಕ್ಸ್ಪೆಷಲಿ ಬಿಗ್ ಹಾಕಿದ್ರೆ ಆ ಪೋರ್ಷನ್ ಇದ್ರೆ ನೋಡ್ತೀನಿ ಹೊರತು ಅದರ್ವೈಸ್ ಐ ಡೋಂಟ್ ವಾಚ್ ಡೈರೆಕ್ಟರ್ ನೋಡ್ಕೋತಾರೆ ಬಟ್ ಡೈರೆಕ್ಟರ್ಗೆ ಹೆಲ್ಪ್ ಆಗುತ್ತೆ ಓಕೆ ಟು ಬಿ ಮೋ ಪರ್ಫೆಕ್ಟ್ ಆಮೇಲೆ ಏನಾಗುತ್ತೆ ಅದಾದ್ಮೇಲೆ ತಿರ್ಗ ಮಾಡ್ಬಿಡ್ಬೇಕಾಯ್ತು ಬಿಟ್ಟು ಅಂದ್ಬಿಟ್ಟು ತಿರ್ಗಾ ರೀಸೆಟ್ ಹಾಕೋದು ಅದೆಲ್ಲ ಇಲ್ವೇ ಇಲ್ಲ ಇಲ್ಲೇ ನೋಡ್ಬೋದು ಕಸ್ ಒನ್ಸ್ ಫಾರ್ ಆಲ್ ಪರ್ಫೆಕ್ಷನ್ ಬಂದ್ಬಿಡುತ್ತೆ ಯಾವುದೇ ಒನ್ಲಿ ಒನ್ ಮಮ್ಮ ಆ್ಯಕ್ಟರ್ ಇವಾಗ ನೀವು ಆ ಜನ್ರೇಷನ್ ಎರಡೂ ನೋಡ್ರೋದು ವಿತೌಟ್ ಮಾನಿಟ್ರಲ್ಲಿ ಹೆಂಗಿತ್ತು ಮಾನಿಟರ್ ಹೆಂಗಿತ್ತು ಲೈಟಿಂಗ್ ಇರ್ಬೋದು ಎಲ್ಲ ಚೇಂಜಸ್ ನೀವೇ ನೋಡ್ರಿ ಹಂಗೆ ನೋಡ್ಕೊ ಫಾರ್ ಗುಡ್ ಓನ್ಲಿ ಇಟ್ ಹ್ಯಾಪೆಂಡ್ ಚೇಂಜಸ್ ಬರ್ತಾ ಇರುತ್ತೆ ಅದನ್ನು ತಕ್ಕಂತೆ ನಾವು ಅಪ್ಡೇಟ್ ಆಗ್ತಾ ಇರಬೇಕು ಇಲ್ಲಾಂದ್ರೆ ಅಪ್ಡೇಟ್ ಆಗಿಲ್ಲಾಂದ್ರೆ ಏನಾಗುತ್ತೆ ಅಂದರೆ ವಿವರ್ ಸೆಲ್ಫ್ ಬಿಕಮ್ ಕ್ಲಿಷೆ ಕರೆಕ್ಟ್ ಸೊ ಐ ಥಿಂಕ್ ಅಪ್ಡೇಟ್ ಇಸ್ ಫೋರ್ ಗುಡ್ ಆ್ಯಂಡ್ ಈಗಿನ ಜನ್ರೇಷನ್ ತಕ್ಕಂತೆ ನಾವು ವಿ ಹ್ಯಾವ್ ಟು ಗೋ ಅಕಾರ್ಡಿಂಗ್ ಟು ದ್ಯಾಟ್ ಇವಾಗ ಬರೋ ಡೈರೆಕ್ಟರ್ಸ್ ಎಲ್ಲರೂ ಅವ್ರ ಥಾಟ್ಸೇ ಬೇರೆ ಥರ ಇದೆ ಅವ್ರ ವೇ ಅವ್ರ ವಿಷನ್ ಇರ್ಬೋದು ಅದು ಎಕ್ಸಾಂಪಲ್ ಭಜಂಗಿ ಟೂನೆ ವಿಷನ್ ನಾವು ಮಾಡಿದ್ದು ಆವಾಗಿನ ಫಿಲ್ಮ್ಗೂ ಇವಾಗಿನ ಒಂದು ಸಿ ಜಿ ಫಿಲ್ಮ್ ಇದಕ್ಕೂ ಭಾಳ ವ್ಯತ್ಯಾಸ ಇದೆ ನೈಸ್ ಇದು ಇದನ್ನ ನೋಡಿದಾಗ ಹರ್ಷ ಅಷ್ಟೊಂದು ಬ್ರಿಲಿಯಂಟ್ ಥಾಟ್ ಹೆಂಗಿದೆ ಯಾವ ಟ್ರೇಲರ್ ನೋಡ್ಬಿಟ್ಟು ಅವರು ಹಾಲಿವುಡ್ ಫಿಲ್ಮ್ಗೆ ಕಂಪೇರ್ ಮಾಡ್ತಿದ್ದಾರೆ ಅಂದರೆ ಐ ಥಿಂಕ್ ಇಟ್ಸ್ ವೆರಿ ಗುಡ್ ಸೈನ್ ಜಾಸ್ತಿ ಮೇಮ್ ಯಾವ ಎಕ್ಸ್ಕ್ಯೂಸ್ ಕೊಡೋದಿರ್ಬೋದು ಇಲ್ಲ ಸುಳ್ಳು ಹೇಳೋದಿರ್ಬೋದು ತುಂಬ ಯಾವ ಯಾವ ಒಂದು ಸಂದರ್ಭದಲ್ಲಿ ಶೂಟಿಂಗ್ ಜಾಸ್ತಿ ಸುಳ್ಳು ಹೇಳ್ಬೋದು ಅಂದರೆ ಇಲ್ಲಿ ಮನೆಗೆ ಆರು ಗಂಟೆ ಬರ್ತೀನಿ ಅಂತ ಹೇಳ್ತೀನಿ ಅವಾಗ ಗಂಟೆ ಫೋನ್ ಬರುತ್ತೆ ಇಲ್ಲ ಲೈಟ್ ಸ್ವಲ್ಪ ಇವತ್ತು ಜನ್ರೇಟರ್ ಕೆಟ್ಟೋಯ್ತು ಅದಕ್ಕೋಸ್ಕರ ಒಂದು ಅದು ಜಾಸ್ತಿ ಆಂಟಿ ಗೊತ್ತಿಲ್ಲ ಗೊತ್ತಾಗಲ್ಲ ಬಟ್ ಯೂಶ್ವಲಾಗಿ ಅದು ಅದು ಸುಳ್ಳು ಹೇಳ್ತೀನಿ ಅದು ಬಿಟ್ಟರೆ ಇನ್ನು ಬೇರೆ ಏನು ಪ್ರೊಡ್ಯೂಸರ್ ಹತ್ರ ಎಲ್ಲ ಸುಳ್ಳು ಹೇಳಲ್ಲ ಓಕೆ ನಮ್ಮ ಶೂಟಿಂಗ್ ಬರಲ್ಲ ಅಂದರೆ ಇಲ್ಲ ಸರ್ ನಾ ಹೊರಡೆ ಹೋಗ್ತಾ ಇದ್ದೀನಿ ಇವತ್ತು ನಿಜ ಆಗ್ಬಿಟ್ಟೆ ಕ್ಯಾನ್ಸಲ್ ಮಾಡ್ತೀನಿ ನಾನು ಐ ವಿಲ್ ನೆವರ್ ಲೈ ಫಾರ್ ಪ್ರಾಡಕ್ಟ್ ಯಾಕಂದರೆ ಅವರು ನಾ ಹೇಳಿದ್ದ ತಪ್ಪಾಗ್ಬಿಡುತ್ತೆ ಅವ್ರಿಗೆ ವಿ ಶು ನಾಟ್ ಮೇಕ್ ದಮ್ ವೈಟ್ ನಾ ಇರಲ್ಲ ಅಂದರೆ ಬೇರೆ ಯಾವ್ದಾದ್ರೂ ಶೂಟಿಂಗ್ ಆದ್ರೂ ಮಾಡ್ತಾರೆ ಅವರು ಆ ಚಿಕ್ಕ ವಯಸ್ಸಲ್ಲಿ ಹೇಳ್ತೀವಿ ಜಾಸ್ತಿ ಸುಳ್ಳು ಬಟ್ ಈಗ ನೀವು ಕಾಮನ್ ಆಗಿರಡು ಇದು ಯಾವಾಗ ಇದು ಅದೊಂದು ಆಮೇಲೆ ಯಾವುದೇ ಅದೇ ಶೋ ಅದು 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 ಅಲ್ಲೇ ಸುಳ್ಳು ಈ ಥರ ಏನು ಟೆಕ್ನಿಕಲ್ ಇದರಿಂದ ಪ್ರಾಬ್ಲಮ್ ಅವ್ರದ್ದು ಅಂತ ಅದೇ ಆ ಸುಳ್ಳೇ ಬಿಟ್ಟರೆ ಇನ್ನೇನು ಬೇರೆ ಯಾವುದಿಲ್ಲ ಓ ನಿಮ್ಮ ಫಸ್ಟ್ ಕರಶ್ ವಾಮ್ ಇನ್ ನಮ್ಮ ಇಂಡಸ್ಟ್ರಿ ಅಂತ ತಗೊಳ್ಳಿ ಕರ್ನಾಟಕದಲ್ಲಿ ನೀವು ಆಕ್ಟ್ ಮಾಡೋರು ನೀವು ಈ ಆ ತರ ಕರಶ್ ಬ್ರಷ್ ಎಲ್ಲಾ ಇಲ್ವೇನೋ ಮನೆ ಹೊಡಿತಾರೆ ಮೇಲೆ ಮಧುವೇ ಆದ್ಮೇಲೆ ಅದಕ್ಕೆ ಅಪ್ಪಾಜಿ ಮದುವೆ ಆದ್ಮೇಲೆ ಮದುವೆ ಆದ್ಮೇಲೆ ಅದಕ್ಕೆನೇ ಮಧುವೇ ಮಾಡಿಬಿಟ್ರು ಆ ಟೈಮ್ ಎಂಗೇಜ್ ಮಾಡ್ಬಿಟ್ರು ಸ್ಟಾರ್ಟ್ ಆಗೋಕೆ ಮುಂಚೆ ಪಿಕ್ಚರ್ ಅದಕ್ಕೆ ನೋ ಚಾನ್ಸ್ ಆಫ್ ಎನಿ ಕರಶ್ ಬಿಕಾಸ್ ಮನೆಗೆ ಬಂದ್ರೆ ಬ್ರಷ್ ಅಮ್ಮ ಇನ್ನೊಂದು ಲಾಸ್ಟ್ ಇನ್ನೊಂದು ಕ್ವೆಶ್ಚನ್ ನೀವು ಫೋನ್ ಕೊರೋ ಮಿಷಾ ನೋಡ್ತೀನಿ ಯಾರು ನಂಬರ್ ಇದೆ ಎಷ್ಟೇ ಗರ್ಲ್ ಫ್ರೆಂಡ್ಸ್ ಇದ್ರೆ ಅದಕ್ಕೆ ಯಾಕಂದ್ರೆ ನೀವು ನಿನ್ಗೆ ಬೇಕು ಫಸ್ಟ್ ಗರ್ಲ್ ಫ್ರೆಂಡ್ಸ್ ಇವಾಗ ಯಶಸ್ ಕೊಡೋ ಕೊಡು ಪರ ಕೊಡ್ಲಿ ಕೊಡು ಕೊಡ ಕೊಡು